ಕುಡಿಯಕ್ಕೆ ಶ್ರೀಶೈಲದ ಭೂಲೋಕದ ಕೈಲಾಸ ಸಣ್ಣದಲ್ಲ. ಇಂದು ಶ್ರೀಶೈಲದಾಗಿ ಪೀಠದ ಲಿಂಗನ ನಿಮ್ಮ ಮುಂದೆ ತಾವಾಗಿ ನಿಮ್ಗೆ ದರ್ಶನಕ್ಕೆ ಬಂದಾವು. ನಿಮಗೆ ನಮಗೆ ದರ್ಶನ ಕೊಟ್ಟು ನಮ್ಮನ್ನ ನಿಮ್ಮನ್ನ ಪಾವನ ಮಾಡುವಂಥ ಶಕ್ತಿ ಎಲ್ಲಿ ಐತಂದ್ರೆ ದೇವಿಗಳಲ್ಲೈತಿ. ಅವರ ಪಾದದೊಳಗೆ ಮಹಾಲಿಂಗ ಐತಿ. ಅವರು ಸಣ್ಣವರಲ್ಲ, ಭಾಳ ದೊಡ್ಡ ಅವರವ್ರು. ಅವ್ರು ಆಕರ್ಷ ಮಾತಾಯಿ ಸ್ವಪ್ನದಾಗ ಬಂದ್ರೆ ನೀವು ಮೋಕ್ಷ ಹುಡುಕಾಡೋದ ಕಾರಣ ಮೋಕ್ಷ ಆಗುತ್ತೆ ಅಂತ ತಿಳ್ಕೊಳ್ಳಿ. ಅಂಥ ಶಕ್ತಿ ಹಿಪ್ಪಿಗೆ ಪೀಠಕ್ಕೆ ಬಂದು ಹಿಪ್ಪಿಗೆ ಮಠ ಬೇಕು, ಅಣಗುಡ ಎರಡೂ ಪೀಠಕ್ಕೆ ಬಂದು ಎರಡೂ ಪೀಠ ಅಂತಂದ್ರೆ ಭಾಳ ಹಿಂದುಳಿದಿತ್ತು. ದೊಡ್ಡ ಜಾಗೃತತೆ ದಕ್ಷಿಣ ಕಾಶಿ ಅದು, ಅಂಥ ಕ್ಷೇತ್ರ ಭಾಳ ಹಿಂದುಳಿದಿತ್ತು. ಈಗ ಹೋಗಿ ನೋಡಾಕುತ್ತ ಆ ಕ್ಷೇತ್ರ ಭಾಳ ದೊಡ್ಡ ಕ್ಷೇತ್ರ ಐತಿ. ಯಾವಾಗ ಅವ್ರ ಪಾದ ಇಟ್ಟು ಆ ಕ್ಷೇತ್ರ ಬೆಳೀತು. ಅದರ ಪ್ರಕಾರ ಶಿರಸೇಲ ರೋಡ ಪಡ ಕ್ಷೇತ್ರ ಇವೆಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ ಇವೆಲ್ಲ ಭಾಳ ಅನಾನುಕೂಲಿತ ಆಗಿನ ಕಾಲಕ್ಕೆ. ಈಗ ಅವರಿಂದ ಬಂದು ಶಿರಸೇಲ್ ಪೀಠಕ್ಕೆ ಬಂದು ಈಗ 12 ವರ್ಷ ಆಯ್ತು. 12 ವರ್ಷ ಎಷ್ಟು ಬೆಳವಣಿಗೆ ಆಗ್ಬೇಕಂದ್ರೆ ಬೆಂಗಳೂರಿಗಿಂತ ಹೆಚ್ಚ ದೊಡ್ಡ ಪ್ಯಾಟ್ ಆದಂಗೆ ಐತಿ. ರೋಡ್ ಸುತ್ತಾಗವು ಎಲ್ಲ ಕಡೆ ಅನುಕೂಲ ನಡೆದೈತಿ, ಎಲ್ಲ ಕಡೆ ದಾಸೋಹ ನಡೆದಾವು. ಅವ್ರು ಬಂದ ಮೇಲೆ ದಾಸೋಹ ಹೆಚ್ಚಾಗ್ಯಾವು. ಅದಕ್ಕಾಗಿ ಒಬ್ಬೊಬ್ಬ ಕಾಲಿ ಒಂದೊಂದು ಕಾಲ ಬೆಳಕು ಬೀಳ್ತತಿ, ಒಬ್ಬ ಕಾಲಿ ಕತ್ತಲಾಗ್ತೈತಿ. ಬೆಳಕ ಮಾಡುವಂಥ ಗುರುವರು ಬಂದಾಗ ನಾವು ಬೆಳಕ ಮಾಡ್ಕೋಬೇಕು. ಎಂಥ ಬೆಳಕ ಮಾಡ್ಕೋಬೇಕಂದ್ರೆ ಅಂಥ ಬಂದಾಗ ಮನ ಅನ್ನೋ ಮನೆಯೊಳಗೆ ಬೆಳಕ ಮಾಡ್ಕೋಬೇಕು. ನಾವು ಮನೆಯೊಳಗೆ ನಾವು ಲೈಟ ಚಿಮಣಿ ಗಿಮಣಿ ಹೆಚ್ಚು ಬೆಳಕ ಮಾಡ್ಬೋದು. ಮನ ಅನ್ನೋ ಮನೆಯೊಳಗೆ ನಕ್ಕತಕ್ಕ ಯಾವ ಬಾಳ್ಕೊಂಡು ಬೆಳಕ ಮಾಡ್ಕೊಂಡಿಲ್ಲ. ಕೆಲವೊಂದು ಜನ ಅಷ್ಟೇ ಬೆಳಕ ಮಾಡಿಕೊಂಡು ಅದು ವೇಗಿಗಳು ಗಣಕುಲ ಸಿದ್ಧಕುಲ ಕೆಲವೊಂದು ಮುನೇಶ್ವರರು ಮನದಾಗ ಬೆಳಕ ಮಾಡ್ಕೊಂಡವ. ಈಗೆಲ್ಲರೂ ನಿಮ್ಗೆ ಮನದಾಗ ಬೆಳಕ ಮಾಡುವಂಥ ಜಾಗೃತಿಗಳು ಬಂದಾವು. ಅವ್ರ ಮಾತು ಅವ್ರ ಇದನ್ನ ಕೇಳ್ಕೊಂಡು ನೀವೆಲ್ಲ ನಿಮ್ಮ ಮನದೊಳಗೆ ಬೆಳಕ ಮಾಡ್ಕೊತಿ. ಮಣದ ಒಡೆಯ ನಿಮ್ಮೊಳಗೆ ಅದಾನು ಬುದ್ಧನ್ನು ಅಂತ ಮಣದ ಒಡೆಯನ್ನು ಇಟ್ಕೊಂಡು ಅವ್ರು ಹೇಳಿದಂಥ ಉಪದೇಶ ಮಣದೊಳಗೆ ಇಟ್ಕೊಂಡ್ರೆ ನಿಮಗೇನಾಗತ್ತೆ ಅಂದ್ರೆ ಮನ ಅನ್ನೋ ಮನೆಯೊಳಗೆ ಬೆಳಕತ್ತೆ, ನಿಮ್ಮ ಮಾನವ ಜನ್ಮ ಭಾಳ ಉದ್ದಾರ ಆಗತ್ತೆ ಅಂತ ಕೇಳಿ ಎಲ್ಲರಿಗೆ ನಮಸ್ಕಾರ. ಮುಂದೆ ಅಕ್ಕ ಒಂದು ಪರಿಸ್ಥಿತಿ